ನಾನೇನ್ ಅನ್ಕೊಂಡಿದ್ದೀನೋ ಅಷ್ಟೇ ಆಸ್ತಿ ಇದೆಯಾ ಅಥವಾ ನನ್ನ ಅಂದಾಜಿ ಸಿಗದಿರಷ್ಟು ಬೇರೆ ಕಡೆನೂ ಇದೆಯಾ ಈ ದೇಸಾಯಿ ಕುಟುಂಬದ ಬಗ್ಗೆ ಅವರಿವರು ಬಾಯಲ್ಲಿ ಕೇಳಿದಿನಿ ಈ ಕುಟುಂಬದ ಬೆಲೆ ಎಷ್ಟು ಅಂದಾಜೇ ಸಿಗದೇ ಇರೋಷ್ಟು ಏನ್ ಶಾಂತನು ತುಂಬಾ ಯೋಚನೆ ಮಾಡ್ತಿದ್ಯಾ ಏನಿಲ್ಲ ಹೀಗೆ ಸಂಜಿನವರೇ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ನನ್ನ ಬಗ್ಗೆನಾ ನಿಮ್ಮ ಮಾತು ನಿಮ್ಮ ಸೇವಾ ಮನೋಭಾವ ನನಗೆ ತುಂಬಾ ಇಷ್ಟ ಆಯ್ತು ಯಾಕೋ ಇತ್ತೀಚೆಗೆ ಎಲ್ಲರನ್ನು ತುಂಬಾ ಹೊಗಳ್ತಿದ್ಯಲ್ಲ ಶಾಂತನು ಮೊದಲು ರಾಧಿಕನ್ನ ಮಾತಾಡ್ ಹೊಗಳ್ದೆ ಇವಾಗ ನಾನು ನೋಡು ನೀನು ಎಷ್ಟೇ ಹೊಗಳಿದ್ರೂ ನಿನಗೆ ಹೇಗೆ ಬೇಕು ಹಾಗಿರೋದಕ್ಕೆ ನಾನು ಬಿಡಲ್ಲ ಚೇಚೆ ಹಾಗೇನೂ ಇಲ್ಲ ಸುಮ್ಮನೆ ಈ ಆಶ್ರಮದ ಬಗ್ಗೆ ದೇಸಾಯಿಗಳ ಬಗ್ಗೆ ತಿಳ್ಕೊಬೇಕು ಅಂತ ಅನಿಸ್ತು ಅದನ್ನ ತಿಳ್ಕೊಳ್ಳೋ ಸೂಕ್ತವಾದ ವ್ಯಕ್ತಿ ನೀವೇ ಅಂತ ಕೂಡ ಅನಿಸ್ತು ಅದಕ್ಕೆ ಹೇಳ್ತಾ ಇದೀನಿ ಹೇಳ್ತೀರಾ ಸರಿ ಏನು ಹೇಳಬೇಕು ಕೇಳು ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತೀನಿ ಈ ಆಶ್ರಮ ಶುರುವಾಗಿ ಎಷ್ಟು ವರ್ಷ ಆಯ್ತು ನನಗೆ ಗೊತ್ತಿರೋ ಪ್ರಕಾರ ಸುಮಾರು 25 ವರ್ಷಗಳಿಗಿಂತ ಜಾಸ್ತಿ ಆಗಿದೆ ಓ ಹೌದಾ ನನಗೆ ಗೊತ್ತಿರೋ ಹಾಗೆ ದೇಸಾಯಿಗಳು ತುಂಬಾ ಒಳ್ಳೆ ಜನ ಅನ್ಸುತ್ತೆ ಅಲ್ವಾ ನಡೆ ನೋಡಿ ನೋಡಿದ್ರೇನೆ ಕೈ ಮುಗಿಬೇಕು ಅನ್ಸುತ್ತೆ ನಿನ್ನ ಒಬ್ಬನಿಗಷ್ಟೇ ಅಲ್ಲ ಶಾಂತನು ನಮಗೆ ಎಲ್ಲರಿಗೂ ಹಾಗೆ ಅನ್ಸುತ್ತೆ ಅವರು ಇರಲಿಲ್ಲ ಅಂದ್ರೆ ಈ ಆಶ್ರಮ ಎಲ್ಲಿ ಇರ್ತಿತ್ತು ಹೇಳು ನಾವೆಲ್ಲ ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡಿರೋಕು ಆಗ್ತಿರಲಿಲ್ಲ ನಮಗಷ್ಟೇ ಅಲ್ಲ ಇಡಿ ಊರಿಗೆ ಅವರು ದೇವರು ಇದ್ದಾಗೆ ಓ ಆದ್ರೆ ಈ ಆಶ್ರಮದಲ್ಲಿ ಇದ್ರಲ್ಲ ಆ ಹೆಂಗಸು ಶಾರದಾ ಅಂತ ಅವರತ್ರ ನಡ್ಕೊಂಡಿದ್ದ ರೀತಿ ನನಗೆ ಇಷ್ಟ ಆಗಿಲ್ಲ ಯಾಕ ಹಾಗೆ ನಡ್ಕೊಂಡ್ರು ಏನೋ ದೇಸಾಯಿಗಳ ಮೇಲಿದ್ದ ಗೌರವ ನನಗೆ ಕಡಿಮೆ ಆಗೋಯ್ತು ಅದೇ ನನಗೂ ಅರ್ಥ ಆಗ್ತಿಲ್ಲ ಶಾಂತನು ಯಾಕ ಹಾಗೆ ಮಾಡಿದ್ರು ಅಂತ ಯಾರನೇ ಕೇಳಿದ್ರು ಉತ್ತರ ಸಿಕ್ತಿಲ್ಲ ಶಾರದಂಗೂ ಮತ್ತೆ ದೇಸಾಯಿಗಳಿಗೂ ಯಾವುದೋ ದೂರದ ಸಂಬಂಧ ಇರಬೇಕು ಇಲ್ಲಾಂದ್ರೆ ಹಾಗೆ ಮಾಡಕ್ಕೆ ಚಾನ್ಸೇ ಇಲ್ಲ ಅವರು ಯಾವತ್ತೂ ಯಾರ ಮೇಲೂ ರೇಗ್ದವರೇ ಅಲ್ಲ ಶಾಂತನು ಆ ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೆ ಅವರದು ಇದೊಂದೇ ಆಶ್ರಮನ ಅಥವಾ ಬೇರೆನೂ ಇದೆಯಾ ಇದೊಂದೇ ಆಶ್ರಮ ದೇವರು ತುಂಬಾ ಕೊಟ್ಟಿದ್ದಾನೆ ಅದಕ್ಕೆ ಈ ರೀತಿ ಧನಧರ್ಮ ಮಾಡ್ತಾ ಇದ್ದಾರೆ ಅಲ್ವಾ ನಾಲ್ಕು ತರೆ ಮಾರ್ ಕೂತ್ ತಿಂದ್ರೂನು ಅವರ ಆಸ್ತಿ ಮುಗಿಯೋದಿಲ್ಲ ನೂರಾರು ಎಕರೆ ತೋಟ ಸಾವಿರಾರು ಎಕರೆ ಜಮೀನು ಅವರ ಆಸ್ತಿ ಲೆಕ್ಕಕ್ಕೆ ಸಿಗೋದಿಲ್ಲ ಅಷ್ಟಿದೆಯಾ ಅಷ್ಟೇ ಅಲ್ಲ ಶಾಂತನು ಪಕ್ಕ ದೂರದಲ್ಲಿರೋ ಗಾರ್ಮೆಂಟ್ಸ್ ಸೋಪ್ ಫ್ಯಾಕ್ಟರಿ ಎಲ್ಲಾನು ನಮ್ಮ ದೇಸಾಯಿಗಳದೇನೆ ತುಂಬಾ ಸರಳವಾಗಿ ಬದುಕ್ತಿದ್ದಾರೆ ಅವರನ್ನ ನೋಡಿದ್ರೆ ಹೆಮ್ಮೆ ಆಗುತ್ತೆ ಆಗದೆ ಇರುತ್ತಾ ಕಡಿಮೆ ಅಂದ್ರು ಒಂದು 50 ಕೋಟಿಗೆ ಬಾಳ್ತಾರಲ್ವಾ ಅವರು ಬಿಡು ಶಾಂತನು ನಿನಗಂತೂ ಲೆಕ್ಕ ಬರಲ್ಲ ದೇಸಾಯಿಗಳ ಆಸ್ತಿ ಲೆಕ್ಕ ಇಲ್ಲದೇ ಇರೋಷ್ಟಿದೆ ನೀನು ಹೇಳ್ತಿರೋದು ಬಹುಶಃ 5% ಇರಬಹುದು ಅಷ್ಟೇ ಪಾಪ ಚಿಕ್ಕ ವಯಸ್ಸಲ್ಲೇ ಇದ್ದ ಮಗಳನ್ನ ಕಳ್ಕೊಂಡ್ಬಿಟ್ರು ಆ ನೋವು ಇನ್ನ ಕಾಡ್ತಾ ಇದೆ ಅವರನ್ನ